ಹೂವುಗಳ ರಾಣಿ ಗುಲಾಬಿ ಬಹುತೇಕರಿಗೆ ಇಷ್ಟದ ಹೂವು. ಹಳದಿ, ನೀಲಿ, ಕೆಂಪು ಹೀಗೆ ವಿವಿಧ ಬಣ್ಣದ ಗುಲಾಬಿ ಹೂವುಗಳನ್ನ ಒಂದೊಂದು ಆಚರಣೆಗೆ ಬಳಸೋ ಪದ್ಧತಿನೂ ನಮ್ಮಲ್ಲಿ ಇರೋದನ್ನ ನಾವು ಕಾಣಬಹುದು. ಹಾಗಾಗಿ ಸದಾ ಬೇಡಿಕೆಯನ್ನ ಪಡೆದುಕೊಂಡಿರುತ್ತೆ ಗುಲಾಬಿ. ಬನ್ನಿ, ಈ ಗುಲಾಬಿ ಹೂವಿನ ಕೃಷಿ ಮಾಡಿರೋ ರೈತರ ಅನುಭವದ ಕುರಿತು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹೂವುಗಳ ರಾಣಿ ಎಂದು ಕರೆಸಿಕೊಂಡಿರುವ ಗುಲಾಬಿಯು ಒಂದು ಜನಪ್ರಿಯ ಹೂವಾಗಿದೆ. ತನ್ನ ವಿವಿಧ ಬಣ್ಣಗಳಿಂದ, ಆಕರ್ಷಣೆಯಿಂದ ಬಹು ಬೇಡಿಕೆ ಪಡೆದಿರುವ ಗುಲಾಬಿಯು ಲಾಭದಾಯಕ ಕೃಷಿಯೂ ಹೌದು. ರಾಯಚೂರು ಜಿಲ್ಲೆಯ ಮಾನ್ಯ ತಾಲೂಕಿನ ಇವರು ಮೀನಾಕ್ಷಿ ಬಲ್ಲಟಗಿ. ಒಟ್ಟು 6 ಎಕರೆ ಭೂಮಿಯನ್ನು ಹೊಂದಿರುವ ಇವರು ಅರ್ಧ ಎಕರೆಯಲ್ಲಿ ಗುಲಾಬಿ ಮತ್ತು ಉಳಿದ ಜಮೀನಲ್ಲಿ ಸಾವಯವ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆದಿದ್ದಾರೆ. ಮಾನ್ಯದಲ್ಲಿ ನಮ್ಗೆ 6 ಎಕರೆ ಜಮೀನು ಇದೆ ರೀ. ಇಲ್ಲಿ ಒಂದು ಎಕರೆ ಹೊಲದಲ್ಲಿ ಮನೆ ಮತ್ತು ಅಲ್ಲಿ ಗುಲಾಬಿ ತೋಟ ಮಾಡಿದ್ವಿ ರೀ. ಇನ್ನು ಮುಖ್ಯದ 4.5 ಎಕರೆ 5 ಎಕರೆ ಭೂಮಿಯಲ್ಲಿ ನಾವು ಸಾವಯವವಾಗಿ ಭತ್ತವನ್ನು ಬೆಳೀತಾ ಇದ್ದೀವಿ ರೀ. ಗುಲಾಬಿ ಸಸಿಗಳನ್ನು ನಾಟಿ ಮಾಡುವ ಮುನ್ನ ಅನುಸರಿಸಿದ ಬೇಸಾಯ ಕ್ರಮಗಳನ್ನು ಮೀನಾಕ್ಷಿ ಅವರು ವಿವರಿಸುವುದು ಹೀಗೆ. ಗುಲಾಬಿ ವೆರೈಟಿ ಗ್ಲಾಡಿಯೇಟರ್ ಅಂತೇಳಿ, ಈ 1.5 ವರ್ಷ ಆಯ್ತು ರೀ ಈ ಗುಲಾಬಿ ಬೇಸಾಯಕ್ಕೆ ಬಂದು. ಸಸಿಗಳು ಹೊಸಪೇಟೆ ಅಲ್ಲಿ ಓಂ ಸಸ್ಯಧಾಮದಲ್ಲಿ ಈ ಸಸಿಗಳನ್ನ ರೆಕಮೆಂಡ್ ಮಾಡಿದ್ರಿ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ. ಅಲ್ಲಿ ಹೋಗಿ ತೊಗೊಂಡು ಬಂದು ಸಸಿಗಳು 1350 ಸಸಿಗಳನ್ನ ತಂದಿವಿ ರೀ. 32 ರೂಪಾಯಿಗೆ ಅಲ್ಲಿ ನಮಗೆ ಬಿದ್ದವು ರೀ. ಇಲ್ಲಿ ತರಬೇಕಾದ್ರೆ 40 ರೂಪಾಯಿಗೆ ಒಂದು ಬಿದ್ದು. ಗಿಡದಿಂದ ಗಿಡಕ್ಕೆ 4 ಫೀಟು, ಸಾಲಿನಿಂದ ಸಾಲಿಗೆ 6 ಫೀಟು ಅಂತರದಾಗ ಇಲ್ಲಿ ರೆಕಮೆಂಡ್ ಮಾಡಿದ ಪ್ರಕಾರ ನಾವು ಅದನ್ನು ಮಾರ್ಕ್ ಮಾಡಿ ನಾಟಿ ಮಾಡಿದೀವಿ ರೀ. ನಾಟಿ ಮಾಡೋಕ್ಕಿಂತ ಮುಂಚೆ ಬೇವಿನಿಂಡಿ, ಎರೆಹುಳು ಗೊಬ್ಬರ ಮತ್ತು ಸಸಿಗಳನ್ನ ಬೀಜಾಮೃತದಲ್ಲಿ ಅದ್ದಿ ಮತ್ತು ಪ್ರತಿ ತಿಂಗಳ 15 ದಿವಸ ತಿಂಗಳಿಗೊಮ್ಮೆ ಜೀವಾಮೃತ ಹಾಕ್ತಾ ಹೋದಿವಿ ರೀ. ಬಿಸಿಲು ಜಾಸ್ತಿ ಇದ್ದಾಗ ದಿನಂಪ್ರತಿ ಬಿಡ್ತೀವಿ ರೀ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ನೋಡಿಕೊಂಡು 3 ದಿವಸಕ್ಕೆ 4 ದಿವಸಕ್ಕೆ ಒಂದೊಂದ್ಸಲ ಬಿಡ್ತೀವಿ. ಕಳೆನೇ ತೆಗೆಸ್ತೀವಿ ರೀ. ಕಳೆನಾಶಕ ಆ ಥರ ಏನು ಯೂಸ್ ಮಾಡ್ತಾ ಇಲ್ಲ. ಜೀವಾಮೃತನೇ ಪೋಷಕಾಂಶ ರೀ. ಈ ಸಲ ಮಾತ್ರ 1/4 ಕ್ವಿಂಟಲ್ DAP ಕೊಟ್ಟಿವಿ ರೀ. ನಡುವೆ ಬೇಡ ಅಂತಲೇ ಹೇಳಿದ್ರಿ ಸರ್. ಆದರೂ ನಾವು ಬೌಂಡ್ರಿಲಿ ತೊಗರಿ ಮಾಡಿದ್ವಿ ರೀ. ನಾವು ಸಾವಯವಾಗ ಮಾಡೋಕತ್ತಿದಂಗೆ ತೊಗರಿನೂ ನಾವು ಅದನ್ನು ಮನೆಗೆ ಉಪಯೋಗ ಬರ್ತದಂತೇಳಿ ಆರ್ಗ್ಯಾನಿಕ್ದಾಗ ಮಾಡೋಕತ್ತಿದ್ವಿ ರೀ. ಜೈವಿಕ ಕೀಟನಾಶಕಗಳನ್ನು ಬಳಸಿವಿ ರೀ ನಾವು ಮೊದಲು 1 ವರ್ಷ. ಈ ವರ್ಷ ಒಂದು 4-5 ಸಲ ಈ ಒಂದು ಸರ್ಕಾರಿ ಕ್ರಿಮಿನಾಶಕವನ್ನು ಬಳಸ್ತಾ ಇದ್ದೀವಿ. ಮೀನಾಕ್ಷಿ ಅವರು ಬೆಳೆದ ಗುಲಾಬಿ ಹೂವುಗಳನ್ನು ಖರೀದಿಸಲು ಖರೀದಿದಾರರು ತೋಟಕ್ಕೆ ಭೇಟಿ ನೀಡುತ್ತಾರೆ. ಇದರಿಂದ ಇವರು ಆದಾಯದಲ್ಲಿ ಮತ್ತಷ್ಟು ಹೆಚ್ಚಳ ಕಂಡಿದ್ದಾರೆ. ಮೊದಲು ಭಾಳ ಬರಲಿಲ್ಲರಿ, 100, 50, 200 ಹಿಂಗೆ ಬಂತು ರೀ. ಕ್ರಮೇಣ 200, 300 ಹಿಂಗೆ ಬರೋಕತ್ತಿದ್ರು ರೀ. ಕೊನೆಗೆ 30 ಸಲ ಬೇಸಿಗೆಯಲ್ಲೇ ಭಾಳ ಆಗಿತ್ತು ರೀ. ಮಾರ್ಚ್ ತಿಂಗಳದಾಗೇ 800-900 ಹೂಗಳು ಆಗ್ತಾಯಿತ್ತು. ಅಲ್ಲಿವರೆಗೆ 300-400 ಬರ್ತಾ ಇತ್ತು. ಕೆಲವರು ಬಂದು ತೊಗೊಂಡು ಹೋಗ್ತಾರೆ ಸರ್, ಕೆಲವರಿಗೆ ಒಯ್ದು ಕೊಟ್ಟು ಬರ್ತೀವಿ ರೀ. ನಮ್ಮ ಹೂವು ಜಾಸ್ತಿ ಉತ್ಪತ್ತಿ ಆದಾಗ ಅಲ್ಲಿ ಮಾರ್ಕೆಟ್ ಪ್ರಾಬ್ಲಮ್ ಆಗುತ್ತೆ ರೀ. ಆದರೂ ಈಗ ಸದ್ಯದ ಮಟ್ಟಿಗೆ ಮ್ಯಾನೇಜ್ ಆಗೈತೆ ರೀ. 1 ರೂಪಾಯಿಗೊಂದು ತೊಗೊಂತಾರೆ ರೀ, 1.5ಗೊಂದು ತೊಗೊಂತಾರೆ ರೀ. ಅವ್ರವ್ರು ಇದ್ರ ಪ್ರಕಾರ ತೊಗೊಂಡು ಕೊಡ್ತೀವಿ ರೀ. ಈಗ ನಮ್ಗೆ ಅನಿಸಿದ ಮಟ್ಟಿಗೆ ಪ್ರತಿನಿತ್ಯನೂ ಕಟಾವು ಮಾಡಿದಂಗೆ ಐತೆ ರೀ ಸರ್. ಹೌದು, ಇಲ್ಲಿವರೆಗೆ 1.5 ಲಕ್ಷ ಮೇಲೇ ಆಗೈತೆ ರೀ. ಮನೆ ಮುಂದೆ ಚಂದ ಇರ್ತದೆ ಗಾರ್ಡನ್ ಟೈಪ್ ಅಂತ, ಮತ್ತು ಇದು ಕಟಿಂಗಿಗೂ ಈಸಿ ಇರ್ತದೆ ರೀ. 1-2 ದಿವಸ ಬಿಟ್ಟರೂ ನಡೆಯುವಂಥ ಒಂದು ಫ್ಲವರ್ ಇದು. ಮಲ್ಲಿಗೆ ಮತ್ತೊಂದಾದರೆ ಪ್ರತಿನಿತ್ಯ ಕಟಾವು ಮಾಡಬೇಕು, ಲೇಬರ್ಸ್ ಇಲ್ಲದ್ರೂ ಕಷ್ಟ ಆಗುತ್ತೆ ರೀ ಅದು. ಇದು ಕೆಲವೊಮ್ಮೆ ನಾವೇ ಮಾಡ್ಕೊಳ್ಳೋಂಥ ಒಂದು ಸನ್ನಿವೇಶ ಬಂದಾಗ ಮಾಡ್ಬೋದಂತ. ನನ್ನ ಒಂದು ವೈಯಕ್ತಿಕ ಅನುಭವ ಹೇಳ್ಬೇಕಂದ್ರೆ ನನಗೆ ಸಾವಯವ ಅಂದರೆ ಭಾಳ ಪ್ರೀತಿ. ನಮ್ಮ ಮನೆಯವರಿಗೆ ನಮಗೂ ಅದ್ರ ಬಗ್ಗೆ ಅವ್ರಿಗೂ ಒಂದು ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಈಗ ನಾವು ಈ ಕಮರ್ಷಿಯಲ್ಲಾಗಿ ಮಾಡ್ಬೇಕಂದ್ರೆ ನಾವು ಇನ್ನೂ ಮಾಡ್ಬೋದು ರೀ. ಇದು ಇಲ್ಲಿ ನಮ್ಮ ಒಂದು ರಾಯಚೂರು ಡಿಸ್ಟ್ರಿಕ್ಟ್ನಲ್ಲಿ ಮಾಡೋಕೆ ಆಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಇಲ್ಲ ಅಂತ ನನಗೆ ಅನಿಸ್ತದೆ ರೀ. ಮನೆಯವ್ರು ಮಾಡೋದ್ರಿಂದ ಹೆಚ್ಚು ಲಾಭ ಇದ್ದೇ ಇರುತ್ತೆ ರೀ, ಯಾವುದೇ ಫಸಲಿಗಿರಲಿ. ಮತ್ತು ಇವು ಚಂದನೂ ಅನಿಸ್ತದೆ ರೀ, ಆನಂದನೂ ಅನಿಸ್ತದೆ ಮನೆ ಮುಂದೆ. ಅದು ಖುಷಿನೂ ಕೊಡ್ತದೆ, ಈ ಕಡೆ ದುಡ್ಡು ಬರ್ತದೆ. ಮಹಿಳೆಯರಿಗೆ ಅನುಕೂಲ ಇದ್ದರೆ ಮಾಡಿದ್ರೆ ತಪ್ಪಂಗಿಲ್ಲ ಅಂತ ಹೇಳಬಲ್ಲ ರೀ.
ಅಲಂಕಾರಕ್ಕಾಗಿ, ಹೂದಾನಿಗಳಿಗಾಗಿ ಹಾಗೂ ಉದ್ಯಾನಗಳಲ್ಲಿ ಸೌಂದರ್ಯಕ್ಕಾಗಿ ಬೆಳೆಯುವ ಗುಲಾಬಿ ಹೂವುಗಳನ್ನು ಸುಗಂಧ ದ್ರವ್ಯ ಹಾಗೂ ಗುಲ್ಕನ್ ತಯಾರಿಕೆಯಲ್ಲೂ ಬಳಸುತ್ತಾರೆ. ಆದ್ದರಿಂದ ಸದಾ ಬೇಡಿಕೆಯಲ್ಲಿರುವ ಗುಲಾಬಿ ಹೂವಿನ ಕೃಷಿಯು ರೈತರಿಗೆ ಅಧಿಕ ಲಾಭವನ್ನು ತಂದುಕೊಡಬಲ್ಲದು. ಆತ್ಮೀಯ ವೀಕ್ಷಕರೇ, ನಮ್ಮ ಚಂದನ ವಾಹಿನಿಯಲ್ಲಿ ಕೃಷಿ ದರ್ಶನವನ್ನು ಫಾಲೋ ಮಾಡಿ. ಫೇಸ್ಬುಕ್ ಕೃಷಿ ದರ್ಶನ್ ಬೆಂಗಳೂರು, ಯೂಟ್ಯೂಬ್ ಕೃಷಿ ದರ್ಶನ್ ಬೆಂಗಳೂರು, ಇನ್ಸ್ಟಾಗ್ರಾಮ್ ಡಿಡಿ ಚಂದನ ಮೀಡಿಯಾ, ಟ್ವಿಟರ್ @DDChandanBNG, ಇಮೇಲ್ DDKBengaluru@gmail.com. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ. ನಮಸ್ಕಾರ.